Guys, financial management leverage is the BCom 2013 one question kelidene over puttini question nokkoli ever strong limited has a capital of 25 lakhs the EBIT is 5 lakhs EBIT kodkodidane avane ist problem alli en martidvi sales maadi adral variable cost minus maadi contribution barodu adral fixed cost minus maadad mele bartakkantadu EBIT aagidhu aadre ee question alli enidane EBIT avane direct kodkodidane hauda so agarre what would be the financial leverage assuming the EBIT being 3,75 and 6,25 how would the EPS would be affected EPS namge EPS en bekagiralla ide okay na affected assuming tax rate is 50% the equity share value of rupees 10 each anta helida okay na ನಾನು ಇದ್ರ ಬಗ್ಗೆ ಇಪಿಎಸ್ ಬಗ್ಗೆ ಹೇಳ್ಕೊಡ್ತೀನಿ ಏನ್ ಮಾಡ್ಬೇಕು ಅಂತ ಹೇಳಿ ಇಪಿಎಸ್ ಅಂದ್ರೆ ಏನು ಅಂತ ನಾನು ಹೇಳ್ತೀನಿ ಫಸ್ಟ್ ಅವನೇನ್ ಹೇಳ್ತಾ ಇದ್ದಾನೆ ಫಸ್ಟ್ ಅಂದ್ರೆ ಇಬಿಐಟಿ ಕೊಟ್ಟಿದ್ದಾನೆ ಇಬಿಐಟಿ ಒಂದ್ ಅಮೌಂಟ್ ಕೊಟ್ಟಿಲ್ಲ ಅವನು ಎಷ್ಟು ಅಮೌಂಟ್ ಕೊಟ್ಟಿದ್ದಾನೆ ಮೂರ್ ಅಮೌಂಟ್ ಕೊಟ್ಟಿದ್ದಾನೆ ಒಂದು ಇಬಿಐಟಿ 5 ಲ್ಯಾಕ್ ರುಪೀಸ್ ಇದ್ದಾಗ ಹಾಗೆ ಇಬಿಐಟಿ 3,75,000 ರುಪೀಸ್ ಇದ್ದಾಗ ಹಾಗೆ ಇಬಿಐಟಿ 6 ಲ್ಯಾಕ್ ರುಪೀಸ್ ಇದ್ದಾಗ ಹಾಗೆ 6,25,000 ಇದ್ದಾಗ ಯಾವ ರೀತಿ ಇಪಿಎಸ್ ಬರುತ್ತೆ ಅಂತ ಕೇಳಿದ್ದಾರೆ ಇಪಿಎಸ್ ಅಂದ್ರೆ ಏನು ಅಂತ ನಾನು ಹೇಳ್ತೀನಿ ಫಸ್ಟ್ ಇಬಿಐಟಿ ಎಷ್ಟೆಷ್ಟಪ್ಪ ಇದೆ 5 ಲ್ಯಾಕ್ಸ್ 3,75,000 6,25,000 ಕರೆಕ್ಟಾ ಇದರಲ್ಲಿ ಮೊದಲು ನಾವು ಏನ್ ಮೈನಸ್ ಮಾಡಬೇಕು ಅಂದ್ರೆ ಇಂಟ್ರೆಸ್ಟ್ ಮೈನಸ್ ಮಾಡಬೇಕು ಕರೆಕ್ಟಾ ಇಂಟ್ರೆಸ್ಟ್ ಕೊಟ್ಟಿದ್ದಾನ ಕ್ವಶನ್ ಅಲ್ಲಿ ಎಲ್ಲಾದ್ರೂ ಇಂಟ್ರೆಸ್ಟ್ ಅಂತ ಕೊಟ್ಟಿದ್ದಾನ ಇಂಟ್ರೆಸ್ಟ್ ಅಂತ ಏನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಡ್ಯಾಶ್ ಅಂತ ಹಾಕೋಣ ಓಕೆನಾ ಹಾಗಾದ್ರೆ ನಮ್ಗೆ ಇಬಿಐಟಿ ಇಂಟ್ರೆಸ್ಟ್ ಮೈನಸ್ ಮಾಡಿದ್ಮೇಲೆ ಏನ್ ಬರುತ್ತೆ ನಮ್ಗೆ ಇಬಿಟಿ ಬರುತ್ತೆ ಹಾಗಾದ್ರೆ 5 ಲ್ಯಾಕ್ಸ್ 3,75,000 6,25,000 ಕರೆಕ್ಟಾ ಈಗ ಈ ಇಬಿಟಿ ನಲ್ಲಿ ಏನ್ ಮೈನಸ್ ಮಾಡಬೇಕು ಟ್ಯಾಕ್ಸ್ ಮೈನಸ್ ಮಾಡಬೇಕು ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಕೊಟ್ಟಿದ್ದಾರೆ 50% ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಕ್ಯಾಲ್ಕುಲೇಟರ್ ತಗೊಂಡು 5 ಲ್ಯಾಕ್ಸ್ ಅಲ್ಲಿ 50% ಅಂದ್ರೆ 2,50,000 ರುಪೀಸ್ ಮೈನಸ್ ಮಾಡಬೇಕು ಕರೆಕ್ಟಾ ಹಾಗೆ 3,75,000 ಅಲ್ಲಿ 50% 1,87,500 ಕರೆಕ್ಟಾ 1,87,500 ಇದನ್ನು ಮೈನಸ್ ಮಾಡಬೇಕು 6,20,000 ನಲ್ಲಿ 3,12,500 ಬರುತ್ತೆ ಕರೆಕ್ಟಾ ನೀವು ಕ್ಯಾಲ್ಕುಲೇಟರ್ ತಗೊಂಡ್ ಮಾಡೋಷ್ಟೊತ್ತಿಗೆ ನಾನು ಬೋರ್ಡ್ ಮೇಲೆ ಬರೆದಿಟ್ಟಿರ್ತೇನೆ ಹಾಗಾದ್ರೆ ಟ್ಯಾಕ್ಸ್ ಮೈನಸ್ ಮಾಡಿದ್ಮೇಲೆ ಬರ್ತಕ್ಕಂಥದ್ದು ಏನ್ ಬರುತ್ತೆ ಈಟ್ ಅಂತ ಹೇಳ್ತೀವಿ ಅಥವಾ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಅಂತ ಹೇಳ್ತೀವಿ ನಾವು ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ನ ನಾವು ಇನ್ನೂ ಒಂಥರ ಕರಿಬೋ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಅಂತಾನೆ ಕರೆಯೋಣ ಸದ್ಯಕ್ಕೆ ಓಕೆನಾ ಅಲ್ಲಿಗೆ ಇನ್ನೆಷ್ಟು ಬರುತ್ತಪ್ಪ 2,50,000 1,87,500 3,12,500 ಕರೆಕ್ಟಾ ಈ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಅಲ್ಲಿ ಏನಾದ್ರೂ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂತ ಕೊಟ್ಟಿದಾನ ಕೊಟ್ಟಿದಾನ ಏನು ಕೊಟ್ಟಿಲ್ಲ ಹಾಗಾದ್ರೆ ಅವ್ರು ಕೊಡ್ತಕ್ಕಂತ ಪ್ರಿಫರೆನ್ಸ್ ಡಿವಿಡೆಂಡ್ ಅಂದ್ರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಕೊಡ್ತಕ್ಕಂತ ಕಂಪನಿ ಶೇರ್ ಆಫ್ ಪ್ರಾಫಿಟ್ ಅನ್ನ ನಾವು ಪ್ರಿಫರೆನ್ಸ್ ಡಿವಿಡೆಂಡ್ ಅಂತ ಕರಿತೀವಿ ಏನಂತ ಹೇಳ್ತೀವಿ ನಮ್ ಕ್ವಶನ್ ಅಲ್ಲಿ ಏನು ಕೊಟ್ಟಿಲ್ಲ ಕರೆಕ್ಟಾ ಅದಕ್ಕೆ ಹಾಗಾದ್ರೆ ನಮ್ಮ ಹತ್ರ ಎರಡು ತರ ಓನರ್ಸ್ ಶೇರ್ ಹೋಲ್ಡರ್ಸ್ ಇರ್ತಾರೆ ಅದರಲ್ಲಿ ಒಬ್ಬರನ್ನ ಈಕ್ವಿಟಿ ಶೇರ್ ಹೋಲ್ಡರ್ ಇನ್ನೊಬ್ಬನ್ನ ಏನಂತ ಹೇಳ್ತೀವಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಇಲ್ಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಏನೂ ಇಲ್ಲ ಹೌದಾ ಇರೋದೆಲ್ಲ ಯಾರು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂದ್ರೆ ನಮ್ಮ ಕಂಪನಿಗೆ ಒಟ್ಟು ಬಂಡವಾಳ ಹಾಕಿರೋದು ನೋಡಿ ಫಸ್ಟ್ ಬಿಗಿನಿಂಗ್ ಅಲ್ಲೇ ಕೊಟ್ಟಿದ್ದಾರೆ 25 ಲಕ್ಷ ರೂಪಾಯಿ ಬಂಡವಾಳ ಇದೆ ನೋಡಿ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಕ್ವಶನ್ ಅಲ್ಲಿ ದಿ ಟೋಟಲ್ ಕ್ಯಾಪಿಟಲ್ ಆಫ್ ದ ಫರ್ಮ್ ಈಸ್ 25 ಲ್ಯಾಕ್ಸ್ ಅಂತ ಹೇಳಿದ್ದಾರೆ ಅಂದ್ರೆ 25 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡಿದೀವಿ ಪಬ್ಲಿಕ್ ಇಂದ ಏನ್ ಕೊಟ್ಟಿದೀವಿ ಅವ್ರಿಗೆ ಈಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡಿ ಒಂದ್ ಈಕ್ವಿಟಿ ಶೇರ್ ಬೆಲೆ ಎಷ್ಟಂತೆ 10 ರೂಪಾಯಿ ಇರ್ತದೆ ಲಾಸ್ಟ್ ಅಲ್ಲಿ ಕೊಟ್ಟಿದ್ದಾರೆ ಕರೆಕ್ಟಾ ಒಂದ್ ಈಕ್ವಿಟಿ ಶೇರ್ ಬೆಲೆ ಎಷ್ಟು 10 ರೂಪಾಯಿ ಹಾಗಾದ್ರೆ ಒಟ್ಟು ಎಷ್ಟು ಶೇರ್ಸ್ ಅನ್ನ ಇಶ್ಯೂ ಮಾಡಿದೀವಿ 2.5 ಲಕ್ಷ ಶೇರ್ಸ್ ಅನ್ನ ನಾವು ಪಬ್ಲಿಕ್ ಗೆ ಇಶ್ಯೂ ಮಾಡಿದೀವಿ
ಈಗ ನೀವೇ ಯೋಚನೆ ಮಾಡಿ ನೀವೆಲ್ಲ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಅನ್ಕೋಣ ಎರಡೂವರೆ ಲಕ್ಷ ಜನ ನಮ್ಮ ಕಂಪನಿ ಈಕ್ವಿಟಿ ಶೇರ್ಸ್ ಅನ್ನು ಪರ್ಚೇಸ್ ಮಾಡಿದ್ದಾರೆ ಬಂಡವಾಳ ಹಾಕೊಂಡಿದೀವಿ 25 ಲಕ್ಷ ಹಾಕಿದೀವಿ ಬಿಸ್ನೆಸ್ ಮಾಡಿದೀವಿ ಬಿಸ್ನೆಸ್ ಮಾಡಿದ ಮೇಲೆ ನಮಗೆ ಒಟ್ಟು ಪ್ರಾಫಿಟ್ ಅರ್ನಿಂಗ್ಸ್ ಇಂಟ್ರೆಸ್ಟ್ ಕೊಡೋದಕ್ಕೆ ಟ್ಯಾಕ್ಸ್ ಕೊಡೋದಕ್ಕೆ ಮುಂಚೆ ಇಷ್ಟಿಷ್ಟ ಇತ್ತು ಅಂತ ಅನ್ಕೋಣ ಇಂಟ್ರೆಸ್ಟ್ ಏನು ಇಲ್ಲ ಎಲ್ಲ ಯಾಕೆ ಅಂದ್ರೆ ಯಾವುದೇ ತರದ ಬೇರೆ ಕಡೆಯಿಂದ ಸಾಲ ತಂದಿಲ್ಲ ತಂದಿದೀವ ಸಾಲ ಯಾವುದು ಸಾಲ ತಂದಿಲ್ಲ ಹಾಗಾದ್ರೆ ಇರೋ ಬರೋ 25 ಲಕ್ಷ ಎಲ್ಲ ಏನು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇಂದಾನೆ ತಗೊಂಡಿರುತ್ತೆ ಟ್ಯಾಕ್ಸ್ 50% ಮೈನಸ್ ಮಾಡಿದ ಮೇಲೆ ಇಷ್ಟು ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಬರುತ್ತೆ ಇದರಲ್ಲಿ ಫಸ್ಟ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಮುಂಚೆ ಯಾರು ಕೊಡಬೇಕಾಗಿತ್ತು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಕೊಡಬೇಕಾಗಿತ್ತು ಆದ್ರೆ ನಮ್ಮ ಕಂಪನಿನಲ್ಲಿ ಏನಿಲ್ಲ ಯಾರು ಪ್ರಿಫರೆನ್ಸ್ ಶೇರ್ಸ್ ಇಲ್ಲ ಹಾಗಾದ್ರೆ ಎಲ್ಲಾ ಪ್ರಾಫಿಟ್ ಯಾರು ಕೊಡಬೇಕಾಗುತ್ತಪ್ಪ ವೆರಿ ಗುಡ್ ಕರೆಕ್ಟ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಕೊಡಬೇಕಾಗುತ್ತೆ ಕರೆಕ್ಟಾ ಹಾಗಾದ್ರೆ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಕೊಡಬೇಕಾಗುತ್ತೆ ಅದು ಗೊತ್ತಿಲ್ಲ ಇದನ್ನ ನಾನು ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಅಂತ ಹೇಳ್ತೀನಿ ಏನಂತ ಹೇಳ್ತೀನಿ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಅಂತ ಹೇಳ್ತೀನಿ ಇಲ್ಲಿ ಲಿವರೇಜಸ್ ಮಾಡಬೇಕಾದ್ರೆ ನಮಗೆ ಆಪರೇಟಿಂಗ್ ಲಿವರೇಜ್ ಮಾಡಕ್ ಆಗಲ್ಲ ಯಾಕೆ ಯಾಕೆ ಮಾಡಕ್ ಆಗಲ್ಲ ಹೇಳಿ ನೋಡ ಅಲ್ಲಿ ಕಾಂಟ್ರಿಬ್ಯೂಷನ್ ಕೊಟ್ಟಿಲ್ಲ ಗೊತ್ತಿದೆ ಕಾಂಟ್ರಿಬ್ಯೂಷನ್ ನಮಗೆ ಆಪರೇಟಿಂಗ್ ಲಿವರೇಜ್ ಮಾಡಕ್ ಆಗಲ್ಲ ಫೈನಾನ್ಶಿಯಲ್ ಲಿವರೇಜ್ ಮಾಡಬಹುದಾ ಎಸ್ ಮಾಡಬಹುದು ಯಾಕೆ ಇಬಿಐಟಿನೂ ಇದೆ ಇಬಿಡಿನೂ ಇದೆ ಇಬಿಐಟಿನೂ ಸೇಮ್ ಇಬಿಟಿನೂ ಸೇಮ್ ಹಾಗಾದ್ರೆ 5 ಲ್ಯಾಕ್ ಡಿವೈಡೆಡ್ ಬೈ 5 ಲ್ಯಾಕ್ ಅಂದ್ರೆ 1 ಬರುತ್ತೆ ಎಲ್ಲ 1 ಬರುತ್ತೆ ಆದ್ರೂ ನಾವೇನ್ ಮಾಡಬೇಕು ಮಾಡಬೇಕಾಗುತ್ತೆ ಫೈನಾನ್ಶಿಯಲ್ ಲಿವರೇಜ್ ಇಸ್ ಈಕ್ವಲ್ಸ್ ಟು ಇಬಿಐಟಿ ಡಿವೈಡೆಡ್ ಬೈ ಇಬಿಟಿ ಕರೆಕ್ಟ್ ಏನಪ್ಪ ಸೊ ಈಗ ಫಸ್ಟ್ 2,50,000 ಡಿವೈಡೆಡ್ ಬೈ 2,50,000 ಎಷ್ಟು ಬರುತ್ತಪ್ಪ 1 ಬರುತ್ತೆ ಕರೆಕ್ಟಾ ಇದು 187,500 ಡಿವೈಡೆಡ್ ಬೈ 187,500 ಎಷ್ಟು ಬರ್ತಾ ಇದೆ 1 ಬರ್ತಾ ಇದೆ ಕರೆಕ್ಟಾ ಇದು 3,12,500 3,12,500 ಎಷ್ಟು ಬರುತ್ತೆ 1 ಇದು ಕೂಡ ಏನ್ ಬರ್ತಾ ಇದೆ 1 ಬರ್ತಾ ಇದೆ ಕರೆಕ್ಟಾ ಈಗ ನಿಮಗೆ ಇಪಿಎಸ್ ಬಗ್ಗೆ ಹೇಳ್ತೀನಿ ಇಪಿಎಸ್ ಅಂದ್ರೆ ಏನು ಅಂದ್ರೆ ಅರ್ನಿಂಗ್ಸ್ ಪರ್ ಶೇರ್ ಅಂತ ಹೇಳಿ ಅರ್ನಿಂಗ್ಸ್ ಪರ್ ಶೇರ್ ನೋಡಿ ನಾವು ಒಟ್ಟು ಕ್ಯಾಪಿಟಲ್ ನ 25 ಲಕ್ಷ ರೂಪಾಯಿ ಪಬ್ಲಿಕ್ ಇಂದ ಪಡೆದಿದ್ದೀವಿ ಎಷ್ಟು ಜನದ ಹತ್ರ ಪಡೆದಿದ್ದೀವಿ 2.5 ಲಕ್ಷ ರೂಪಾಯಿ 2.5 ಲಕ್ಷ ಜನದ ಹತ್ರ ತಗೊಂಡಿದ್ದೀವಿ ಒಬ್ಬೊಬ್ರು ಎಷ್ಟೆಷ್ಟು ಕೊಟ್ಟಿದ್ದಾರೆ ಈ ಬಾಲ 10 ನನ್ನ ಕಂಪ್ನಿಗೆ ಕೊಟ್ಟಿದ್ದಾನೆ ಅವನ್ ಏನ್ ನೋಡ್ತಾನೆ ನನ್ನ 10 ನೀವು 1 ಎಷ್ಟು ಕೊಡ್ತಾ ಇದ್ದೀರಾ ಅಂತ ಕೇಳಕ್ ಹೇಳ್ತಾನೆ ಎಸ್ ಆರ್ ನೋ ಎಸ್ ಆರ್ ನೋ ಹಾಗಾದ್ರೆ ಇಲ್ಲಿ ಅರ್ನಿಂಗ್ ಪರ್ ಶೇರ್ಗೆ ನಮಗೆ ಫಾರ್ಮುಲಾ ಏನಪ್ಪ ಅಂತಂದ್ರೆ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಎಷ್ಟಿದೆ ಏನಿದು ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಇದೇನಿದು ನಂಬರ್ ಆಫ್ ಶೇರ್ಸ್ ನಂಬರ್ ಆಫ್ ಶೇರ್ಸ್ ಎಷ್ಟಿದೆ 2,50,000 ಇದೆ ಹಾಗಾದ್ರೆ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಅಲ್ಲ ಇದನ್ನ ಅರ್ನಿಂಗ್ಸ್ ಫಾರ್ ಈಕ್ವಿಟಿ ಅಂತ ಹೇಳೋಣ ಏನಂತ ಹೇಳೋಣ ಅರ್ನಿಂಗ್ಸ್ ಫಾರ್ ಈಕ್ವಿಟಿ ಇಲ್ಲಿ ಅರ್ನಿಂಗ್ಸ್ ಫಾರ್ ಈಕ್ವಿಟಿ ಕರೆಕ್ಟಾ ಇದು ಫಾರ್ಮುಲಾ ಇದೆ ಅರ್ನಿಂಗ್ಸ್ ಫಾರ್ ಈಕ್ವಿಟಿ ಅರ್ನಿಂಗ್ಸ್ ಫಾರ್ ಈಕ್ವಿಟಿ ಎಷ್ಟಿದ್ಯಪ್ಪ ಇಲ್ಲಿ ಫಸ್ಟ್ ಕೇಸ್ ಅಲ್ಲಿ 2,50,000 ಎಷ್ಟು ಶೇರ್ಸ್ ಇದೆಯಪ್ಪ ಹಾಗಾದ್ರೆ ಒಬ್ಬೊಬ್ಬರಿಗೆ ಎಷ್ಟು ಬರುತ್ತಪ್ಪ 1 ಬರುತ್ತೆ ಕರೆಕ್ಟಾ ಅಲ್ಲಿಗೆ 10 ಹಾಕ್ತವ್ರಿಗೆ ಎಷ್ಟು ಬರ್ತಾ ಇದೆ ಲಾಭ 1 ಬರ್ತಾ ಇದೆ ಇಲ್ಲ ನೋಡೋಣ 1,87,500 ಇಸ್ ದ ಅರ್ನಿಂಗ್ಸ್ ಫಾರ್ ಈಕ್ವಿಟಿ ಡಿವೈಡೆಡ್ ಬೈ 2,50,000 ಶೇರ್ಸ್ ಇದೆ ಎಷ್ಟು ಬರುತ್ತಪ್ಪ ಬೇಗ ಹೇಳಬೇಕು ಪಟ ಪಟ್ ಅಂತ ಹೇಳಿ ಕ್ಯಾಲ್ಕುಲೇಟರ್ ಓಡಿರೋ 0.74 ಅಂದ್ರೆ 10 ಹಾಕಿದ್ರೆ ಬರೀ 74 ಬರ್ತಾ ಇದೆ ಲಾಭ ಹಾಗಾದ್ರೆ 1 ಜಾಸ್ತಿನ 74 ಜಾಸ್ತಿನ ಹಾಗಾದ್ರೆ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ 5 ಲಕ್ಷ ರೂಪಾಯಿ ಬರ್ರೆ ನಿಮಗೆ ಅಂದ್ರೆ ಓನರ್ಸ್ ಗೆ ಯಾರ್ಯಾರು 10 ರೂಪಾಯಿ ಕೊಟ್ಟು ನಮ್ಮ ಕಂಪನಿ ಶೇರ್ಸ್ ತಗೊಂಡಿರ್ತಾರೆ ಅವ್ರಿಗೆ 1 ಲಾಭ ಬರುತ್ತೆ ವರ್ಷಕ್ಕೆ
ಅದೇ ಏನಾದ್ರೂ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ 3,75,000 ಆದ್ರೆ ನಿಮ್ಮ 10 ರೂಪಾಯಿ ಇನ್ವೆಸ್ಟ್ಮೆಂಟ್ ಕ್ಯಾಪಿಟಲ್ ಗೆ ಎಷ್ಟು ಬರ್ತಾ ಇದೆ 74 ಪೈಸೆ ಬರ್ತಾ ಇದೆ ಸಪೋಸ್ ಅದೇ ಅರ್ನಿಂಗ್ಸ್ ನಿಮಗೆ 6,25,000 ಇದ್ದಾಗ ಅರ್ನಿಂಗ್ಸ್ ಫಾರ್ ಈಕ್ವಿಟಿ ಎಷ್ಟು ಬರ್ತಾ ಇದೆ 3,12,500 ಬರ್ತಾ ಇದೆ ಎಷ್ಟು ಜನ ಕೊಡಬೇಕು ಇದನ್ನ 2,50,000 ಅಲ್ಲಿಗೆ ಎಷ್ಟು ಬರ್ತಾ ಇಲ್ಲಿ 1.248 ಅಥವಾ 1.25 ಅಂದ್ರೆ ಒಂದು ಕಾಲ್ ರೂಪಾಯಿ ಬರ್ತಾ ಇದೆ 1 ರೂಪಾಯಿ 25 ಪೈಸೆ ಲಾಭ ಬರ್ತಾ ಇದೆ ಹಾಗಾದ್ರೆ ನೀವೇ ಹೇಳಿ ನಿಮಗೆ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ 5,00,000 375 6,20,000 ಮೂರಲ್ಲಿ ಯಾವ ಅಮೌಂಟ್ ಇಬಿಐಟಿ ಬಂದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಹೆಚ್ಚು ಲಾಭ ಬರುತ್ತೆ 6,00,000 ಇದ್ದಾಗ ಮಾತ್ರ ಜಾಸ್ತಿ ಬರುತ್ತೆ ಹಾಗಾದ್ರೆ ಪ್ರಾಫಿಟ್ ಜಾಸ್ತಿ ಬಂದಾಗಿಂದ ನಮ್ಮ ಓನರ್ಸ್ ಗೆ ಕೊಡ್ತಕ್ಕಂತಹ ಪ್ರಾಫಿಟ್ ಕೂಡ ಅರ್ನಿಂಗ್ಸ್ ಪರ್ ಶೇರ್ ಇಪಿಎಸ್ ಕೂಡ ಏನಾಗಿರುತ್ತೆ ಜಾಸ್ತಿ ಇರುತ್ತೆ ಇದು ಅರ್ಥ ಅರ್ಥ ಆಯ್ತಾ ಇದು ಪಕ್ಕನ ಕ್ಲಿಯರ್ ಬರ್ಕೊಳ್ಳಿ